ವರಂ ವರಯ ಭದ್ರಂತೆ ಯತ್ರೇ ಮನಸಿ ವರ್ತತೆ ಮೈ ಪ್ರೀತೇತು ಯುದ್ಧರ್ಮ ನಾಲಭ್ಯಂ ವಿದ್ಯತೆ ತವ. ಈ ಶ್ಲೋಕ ಮಹಾಭಾರತದಲ್ಲಿ ಬರ್ತದೆ. ಸಂದರ್ಭ ಅಂತ ಹೇಳುವಂಥದ್ದು, ದುರ್ವಾಸ ಮಹರ್ಷಿಗಳು ಕೌರವನಿಗೆ ಈ ವರವನ್ನು ಕೊಟ್ಟದ್ದು. ಹಾಗಾದರೆ ದುರ್ವಾಸ ಮಹರ್ಷಿಗಳು ಕೌರವನಿಗೆ ಯಾಕೆ ಈ ವರವನ್ನು ಕೊಟ್ಟರು, ಈ ಮಾತನ್ನು ಯಾವಾಗ ಹೇಳಿದರು ಅಂದರೆ, ಮುಖ್ಯವಾಗಿ ಈ ಮಾತನ್ನು ಮಹಾಮಹಿಮರಾದಂಥ ದುರ್ವಾಸ ಮಹರ್ಷಿಗಳು. ದುರ್ವಾಸರಂದರೆ ಸಾಮಾನ್ಯವಾಗಿ ಕೋಪಿಷ್ಟರೆಂಬುದೇ ನಮ್ಮ ಮನಸ್ಸಿಗೆ ಬರುವಂಥದ್ದು. ಆ ಹೆಸರು ಕೇಳಿದಾಗ ಬಹಳಷ್ಟು ಕೋಪಿಷ್ಟರಾದಂತಹ ಮನುಷ್ಯ ಅಂತೇಳಿ ನಮ್ಮ ಮನಸ್ಸಿಗೆ ಬರುವಂಥದ್ದು. ಹಾಗೆ ಸಂದರ್ಭ, ಪಾಂಡವರು ದ್ಯೂತ್ಯವನ್ನು ಆಡಿ ಕೊಟ್ಟಂತಹ ಮಾತಿಗೆ ಅನುಗುಣವಾಗಿ ಅವರು ವನವಾಸವನ್ನು ಅನುಭವಿಸುತ್ತಿರುವಂತಹ ಸಂದರ್ಭದಲ್ಲಿ ಇತ್ತ ದುರ್ಯೋಧನ ಅಲ್ಲಿ ದೂತರನ್ನು ಕಳಿಸಿ ಪಾಂಡವರ ಸ್ಥಿತಿಗತಿಗಳು ಹೇಗೆ, ಸುಖದಿಂದ ಇದ್ದಾರೋ ಕಷ್ಟದಿಂದ ಇದ್ದಾರೋ, ನಾವು ನಾಡನ್ನು ಬಿಟ್ಟದ್ದು ಕಾಡಿನಲ್ಲಿ ಸೇರಿದ್ದಕ್ಕೆ ಪರಿತಪಿಸ್ತಾ ಇದ್ದಾರೋ, ಯಾವ ರೀತಿಯಾಗಿ ಪಾಂಡವರ ಜೀವನ ಅಂತೇಳುವಂಥದ್ದು ನಡೀತಾ ಇದೆ ಎಂಬುದನ್ನು ತಿಳಿದುಕೊಳ್ಳುವುದಕ್ಕಾಗಿ ಆತ ಗುಪ್ತಚಾರಕರನ್ನು ಆತ ಪಾಂಡವರ ಹಿಂದೆಯೇ ಬಿಟ್ಟಿದ್ದ. ಅವರು ಬಂದು ವರದಿ ಮಾಡ್ತಾರೆ, ಪಾಂಡವರು ನಾವು ಎಣಿಸಿದಷ್ಟು ಏನು ಕಷ್ಟದಲ್ಲಿ ಇಲ್ಲ, ನಾಡಿನಲ್ಲಿ ಇಲ್ಲ ಅಂತ ಹೇಳುವಂಥದ್ದು ಬಿಟ್ಟರೆ ಮತ್ತೆ ಎಲ್ಲ ವಿಚಾರಗಳಲ್ಲೂ ಅವರು ಸುಖದಿಂದಲೇ ಇದ್ದಾರೆ. ದಿನನಿತ್ಯವು ಯಜ್ಞ ಯಾಗಾದಿಗಳನ್ನು ಮಾಡ್ತಾರೆ. ಮಹತ್ವರಾದಂಥ ಋಷಿ ಮುನಿಗಳು ಆ ಧರ್ಮರಾಯನ ಜೊತೆ ಧರ್ಮ ಜಿಜ್ಞಾಸೆಯನ್ನು ನಡೆಸ್ತಾ ಇರ್ತಾನೆ. ಕುಲ ಪುರೋಹಿತರಾದಂಥ ದೌಮ್ಯರಿದ್ದಾರೆ, ಧರ್ಮ ಪತ್ನಿಯ ಜೊತೆಯಲ್ಲಿ ಇದ್ದಾರೆ. ಹಾಗಾಗಿ ಪಾಂಡವರಿಗೆ ತಾವು ಕಷ್ಟದಲ್ಲಿ ಇದ್ದೇವಂತ ಹೇಳುವಂಥದ್ದು ಅವರಿಗೆ ಅನುಭವಕ್ಕೆ ಬರಲಿಲ್ಲ. ಹೆಚ್ಚಾಗಿ ಅವರಲ್ಲಿ ದಿನನಿತ್ಯವೂ ಬರುವಂಥ ನೂರಾರು ಬ್ರಾಹ್ಮಣರನ್ನು ಸತ್ಕರಿಸಲಿಕ್ಕೆ ಸೂರ್ಯನಿಂದ ವರಪ್ರಸಾದವಾಗಿ ದೊರೆತಂತಹ ಅಕ್ಷಯ ಪಾತ್ರ ಬೇರೆ ಉಂಟು. ಹಾಗಾಗಿ ಅತಿ ಸತ್ಕಾರವನ್ನು ಮಾಡುವಂಥದ್ದು ಅವರಿಗೆ ಕಷ್ಟವೇ ಅಲ್ಲ. ಹಾಗಿರುವಾಗ ಒಂದು ರೀತಿಯಲ್ಲಿ ಅವರು ಪುಣ್ಯಾತ್ಮರಾಗಿಯೂ ಪುಣ್ಯವನ್ನು ಸಂಪಾದನೆ ಮಾಡುತ್ತಲೂ ಅತಿ ಸಂತೋಷದಲ್ಲಿಯೇ ಇದ್ದಾರೆ ಎಂಬಂತಹ ಮಾತನ್ನು ದೂತರಿಂದ ಕೌರವನ್ನು ತಿಳಿದಂಥ ಸಂದರ್ಭದಲ್ಲಿ ಅವನ ಆಪ್ತರಲ್ಲಿ ಆತ ಚರ್ಚೆ ಮಾಡ್ತಾನೆ. ಹಾಗಾದರೆ ಪಾಂಡವರಿಗೆ ನಾವು ಹೇಗೆ ಕಷ್ಟವನ್ನು ಕೊಡಬಹುದು, ಅವರ ಆ ನಾಡಿನ ಜೀವನದಲ್ಲಿ ಇದ್ದಂತೆ ಸುಖ ಅವರಿಗೆ ಸಿಗಬಾರ್ದು, ಆದರೆ ಕಾಡಿನಲ್ಲಿ ಅವರು ಕಷ್ಟವನ್ನೇ ಅನುಭವಿಸಬೇಕು. ಅದಕ್ಕಾಗಿ ನಾವು ಯಾವ ರೀತಿಯಾದಂತಹ ಕಾರ್ಯವನ್ನು ಮಾಡಿದರೆ ಅವರಿಗೆ ಆ ರೀತಿಯಾದಂತಹ ದುಃಖ ಉಂಟಾಗಲಿಕ್ಕೆ ಸಾಧ್ಯ ಉಂಟು ಎಂಬುದನ್ನು ಅಲ್ಲಿ ವ್ಯೂಹವನ್ನು ರಚಿಸುವುದಕ್ಕಾಗಿ ಸಭೆಯನ್ನು ನಡೆಸುತ್ತಿರುವಂತಹ ಸಂದರ್ಭದಲ್ಲಿ ಆಗ ಮಹಾಮಹಿಮರಾದಂತಹ ದುರ್ವಾಸರು ಕೌರವನ ಆಸ್ಥಾನಕ್ಕೆ ಬರುವಂಥದ್ದು, ಕೌರವನಿದ್ದಲ್ಲಿಗೆ ಬರುವಂಥದ್ದು. ಇದನ್ನು ತಿಳಿದಂತಹ ಕೌರವ ಮಹಾಮಹಿಮರು ಬಂದಿದ್ದಾರೆ, ಅವರ ಅವಕೃಪೆಗೆ ತಾನು ಪಾತ್ರರಾಗಬಾರದು ಎಂಬಂಥ ಕಾರಣದಿಂದ ತಾನೇ ತನ್ನ ಅನುಜರೊಂದಿಗೆ ಮುಂದಕ್ಕೆ ಹೋಗಿ ಅವರನ್ನು ಬಹಳ ಸಜ್ಜನಿಕೆಯಿಂದ ಪ್ರೀತಿಯಿಂದ ಅವರಿಗೆ ಸ್ವಾಗತವನ್ನು ಮಾಡಿದ್ದಲ್ಲದೆ ಉಚಿತ ಆಸನವನ್ನು ಇತ್ತು ಅರ್ಘಪಾದ್ಯಾದಿಗಳಿಂದ ಅವರನ್ನು ಸ್ವಾಗತಿಸಿ ಅವರು ಎಷ್ಟು ದಿನ ಅವರ ಬಳಿಯಲ್ಲಿ ಇರುತ್ತಾನೋ ಅಲ್ಲಿವರೆಗೂ ಯಾವುದೇ ರೀತಿಯ ಮನೋವಿಕಾರವನ್ನು ಹೊಂದದೆ ಅತ್ಯಂತ ದಕ್ಷತೆಯಿಂದ ಪ್ರಸನ್ನವದನನಾಗಿ ಅಲ್ಲಿ ಆತರನ್ನು ಸತ್ಕರಿಸುವಂಥದ್ದು ದುರ್ವಾಸರ ಮಹರ್ಷಿಗಳ ಮನಸ್ಸಿನಲ್ಲಿತ್ತು. ಕೌರವ ನನ್ನನ್ನು ಇಷ್ಟು ಚೆನ್ನಾಗಿ ನನ್ನನ್ನು ಆದರ ಆತಿಥ್ಯವನ್ನು ಆತ ನೀಡಲಿಕ್ಕಿಲ್ಲ ಅಂತ. ಅಷ್ಟು ಮಾತ್ರವಲ್ಲದೆ ದುರ್ವಾಸರು ಮಾತ್ರ ಬಂದದ್ದಲ್ಲ, ಅವರ ಜೊತೆಯಲ್ಲಿ 10,000 ಮಂದಿ ಅವರ ಶಿಷ್ಯರೂ ಕೂಡ ಬಂದಿದ್ದರು. ಆ 10,000 ಮಂದಿ ಶಿಷ್ಯರಿಗೂ ಕೂಡ ಯಾವುದೇ ರೀತಿಯಾದಂತಹ ಕಿಂಚಿತ್ತು ಕೊರತೆಯಾಗದಂತೆ ಅವರ ಸುಖಗಳಿಗೇನು ಅವರ ಇಷ್ಟಗಳಿಗೇನು ಎಂಬುದನ್ನು ಅರಿತು ಅಲ್ಲಿ ಆತ ಸತ್ಕಾರವನ್ನು ಮಾಡಿರುವಂಥದ್ದು, ಅವರ ಸೇವೆಯನ್ನು ಮಾಡಿರುವಂಥದ್ದು. ಹಾಗೆ ಈ ಸಂದರ್ಭದಲ್ಲಿ ಇವನನ್ನು ಪರೀಕ್ಷಿಸಬೇಕು, ಇವನ ಗುಣಗಳೇನೆಂಬುದನ್ನು ತಿಳ್ಕೊಳ್ಬೇಕು. ಇವ ಮನಪೂರ್ವತವಾಗಿ ನನ್ನ ಸೇವೆಯನ್ನು ಮಾಡ್ತಾ ಇದ್ದಾನು ಅಥವಾ ಅವನ ಮನಸ್ಸಿನಲ್ಲಿ ಬೇರೆ ಏನಾದರೂ ಕ್ಲೇಶಗಳು ಇವೆಯೋ ಎಂಬುದನ್ನು ಅರಿತುಕೊಳ್ಳುವುದಕ್ಕಾಗಿ ನಾನಾ ರೀತಿಯಾದಂತಹ ಕಿರುಕುಳವನ್ನು ಕೊಡ್ತಾರೆ, ಅವನನ್ನು ಪರೀಕ್ಷೆ ಮಾಡ್ತಾರೆ. ಆದರೆ ಯಾವುದೇ ರೀತಿಯಾದಂತಹ ಕಿರುಕುಳವನ್ನು ಕೊಟ್ಟರೂ ಕೂಡ ದುರ್ಯೋಧನನ ಮುಖದಲ್ಲಿ ಸ್ವಲ್ಪವೂ ಕೂಡ ಬೇಸರ ಅಂತೇಳುವಂಥದ್ದು ಮಹರ್ಷಿಗಳು ಕಾಣಲಿಲ್ಲ. ಒಮ್ಮೆಯೂ ಕೂಡ ಆತ ಕೋಪ ಮಾಡಿಕೊಳ್ಳಲಿಲ್ಲ. ಅಕಾಲದಲ್ಲಿ ಭೋಜನವನ್ನು ಮಾಡಿಕೊಡು ಅಂತ ಹೇಳಿದರೂ ಅಲ್ಲಿ ನಗುಮುಖದಿಂದಲೇ ಮಾಡ್ತಾ ಇತ್ತು. ಭೋಜನ ಮಾಡಿ ಸಿದ್ಧವಾದಾಗ ಈಗ ನನಗೆ ಊಟ ಮಾಡಲಿಕ್ಕೆ ಮನಸ್ಸಿಲ್ಲ ಅಂತ ಹೇಳಿದರೂ ಅಲ್ಲಿ ಕೋಪ ಮಾಡಿಕೊಳ್ತಿರಲಿಲ್ಲ. ನಾವಾದರೂ ಕೇಳ್ತಿದ್ದೆವು, ನೀವಲ್ವ ಹೇಳಿದ್ದು ಊಟ ಮಾಡಲಿಕ್ಕೆ ಎಲ್ಲ ಸಿದ್ಧತೆ ಮಾಡು ಅಂತ.
ಈಗ ನೀವು ಊಟ ಮಾಡುವುದಿಲ್ಲ ಅಂದರೆ ಹೇಗೆ, ಮಾಡಿದ್ದನ್ನು ಏನು ಮಾಡುವುದು ಅಂತ ನಾವು ಪ್ರಶ್ನೆ ಮಾಡ್ತೇವೆ. ಆದರೆ ಈ ರೀತಿಯಾದಂಥ ಯಾವ ಪ್ರಶ್ನೆಗೂ ಅವಕಾಶವನ್ನು ಕೊಡದೆ ಅವರು ಯಾವ ರೀತಿಯ ಮನಸ್ಸನ್ನು ಹೊಂದಿದ್ದಾರೋ ಅದಕ್ಕೆ ಅನುಗುಣವಾಗಿಯೇ ಈತ ವರ್ತನೆಯನ್ನು ಮಾಡ್ತಾ ಇದ್ದ. ಹೀಗೆ ಕೌರವ ನೀಡಿದ ಷಡ್ರಸಾನ್ನಗಳು ಹಾಗೆ ಆಧರಣೆ ಮತ್ತು ಉಡುಗೊರೆಗಳಿಂದ 10,000 ಋಷಿಗಳನ್ನು ಸಂತೃಪ್ತಿಗೊಳಿಸಲು ದುರ್ವಾಸ ಮಹರ್ಷಿಗಳು ಅಲ್ಲಿ ಸುಪ್ರೀತರಾಗ್ತಾರೆ. ಹಾಗೆ ದುರ್ಯೋಧನನಿಗೆ ನಾನು ಆಗ ಮೊದಲೇ ಹೇಳಿದಂಥ ಮಾತನ್ನು ಹೇಳ್ತಾರೆ. ಹಾಗಾದರೆ ಏನು? ನಾನು ನಿನ್ನ ಈ ಆಧಾರದಿಂದ, ನಿನ್ನ ಈ ಆತಿಥ್ಯದಿಂದ ಸುಪ್ರೀತನಾಗಿದ್ದೇನೆ. ಹಾಗಾಗಿ ನೀನು ಈಗ ಯಾವುದೇ ರೀತಿಯಾದಂತಹ ವರವನ್ನು ಕೇಳಿದರೂ ಕೂಡ ನಾನು ಅದನ್ನು ಕೊಡಲಿಕ್ಕೆ ನಿನಗೆ ಸಿದ್ಧನಿದ್ದೇನೆ. ಮನಸ್ಸಿನಲ್ಲಿ ಸ್ವಲ್ಪವೂ ಕೂಡ ನೀನು ಸಂಕೋಚವನ್ನು ಮಾಡುವುದು ಬೇಡ. ನೀವು ಯಾವ ರೀತಿಯಾದಂಥ ವರವನ್ನು ಬೇಕಾದರೂ ಕೇಳು, ನಾನು ಕೊಡುವೆ ಎಂಬುದಾಗಿ ಅಲ್ಲಿ ದುರ್ಯೋಧನನಿಗೆ ಈ ಮಾತನ್ನು ಹೇಳಿದರು. ಆದರೆ ನನ್ನಿಂದ ಪಡೆಯುವ ವರವನ್ನು ಯಾವುದು ಪಡೆಯಬೇಕು, ಅದು ಆಶಯವಿರುವುದು, ಅದನ್ನು ನೀನು ಕೇಳಿಕೊ. ಹಾಗೆ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು, ಇಲ್ಲಿ ಯಾವುದೇ ರೀತಿಯಾದಂಥ ವರವನ್ನು ಅಲ್ಲಿ ಮಹಾತ್ಮರಾದಂಥ ತಪಸ್ವಿಗಳಾದಂಥ ದುರ್ವಾಸ ಮಹರ್ಷಿಗಳು ಇಂದ ಈ ಕೌರವ ಕೇಳಿಕೊಳ್ಬೋದಿತ್ತು, ಕೇಳಿಕೊಳ್ಳುವಂಥ ಅವಕಾಶವಿತ್ತು. ಆದರೆ ಆ ದುಷ್ಟರಾದವರಿಗೆ ದುಷ್ಟ ಮನಸ್ಸೇ ಅಂತ ಹೇಳುವಂಥದ್ದು ಅದು ಸರ್ವವಿದಿತವಾಗಿರುವಂಥ ವಿಚಾರ. ಹಾಗಿರುವಾಗ ನಾನು ಒಂದು 10,000 ವರ್ಷ ರಾಜ್ಯವನ್ನು ಆಳ್ಬೇಕು ಅಂತ ಕೇಳಿದರೂ ಕೂಡ ಅಲ್ಲಿ ದುರ್ವಾಸರು ಅನುಗ್ರಹ ಮಾಡ್ತಿದ್ರು. ಅಥವಾ ಪಾಂಡವರು ರಾಜ್ಯವನ್ನು ಅವರಿಗೆ ದಕ್ಕುವುದು ಬೇಡ, ನಾನೇ ರಾಜ್ಯವನ್ನು ಆಳ್ತೇನೆ ಅಂತ ಹೇಳಿದರೂ ಅಲ್ಲಿ ಅದು ಆ ವರ ಅವನಿಗೆ ಸಿಗ್ತಿತ್ತು. ಅವನ ಉದ್ದೇಶವೂ ಕೂಡ ಅದೇ ಆಗಿತ್ತು. ಆದರೆ ಕುಮತಿಯಾದಂತಹ ಆತನ ಮನಸ್ಸು ಅಂತ ಹೇಳುವಂಥದ್ದು ಪಾಂಡವರಿಗೆ ಹೇಗೆ ಕಿರುಕುಳವನ್ನು ಕೊಡಬೇಕು ಎಂಬಂತಹ ಮನಸ್ಸೇ ಆತನ ಮನಸ್ಸಿನೊಳಗಿದ್ದದ್ದರಿಂದ, ಆತನ ತಲೆ ಒಳಗೆ ಇದ್ದದ್ದರಿಂದ ಆತನ ದುರ್ಬುದ್ಧಿ ಅಂತ ಹೇಳುವಂಥದ್ದು ಅವನಿಗೆ ಒಳ್ಳೆಯ ವರವನ್ನು ಕೇಳಲಿಕ್ಕೆ ಅಲ್ಲಿ ಅವಕಾಶವನ್ನೇ ಕೇಳಲಿಲ್ಲ. ಪಾಂಡವರಿಗೆ ತೊಂದರೆ ಕೊಡುವುದು ಎಂದು ಯೋಚಿಸುತ್ತಿದ್ದಂಥ ದುರ್ಯೋಧನನಿಗೆ ದುರ್ವಾಸರ ಆ ಮಾತು ಅಂತೇಳುವಂಥದ್ದು ಪಾಂಡವರ ವಿರುದ್ಧ ಒಂದು ಬೃಹತ್ ಆಯುಧವೇ ಸಿಕ್ಕಿದ ಹಾಗಾಯಿತು. ವಜ್ರಾಯುಧದಂತೆ ಆತ ಇದು ನನಗೆ ಲಭಿಸಿತ್ತು ಅಂತ ಆತ ಮನಸ್ಸಿನಲ್ಲಿ ಎಣಿಸಿಕೊಂಡು ದುರ್ಯೋಧನನು ದುರ್ವಾಸರಿಂದ ಏನು ಬೇಕಾದರೂ ವರವನ್ನು ಕೇಳಬಹುದು ಅಂತ ಸಂದರ್ಭದಲ್ಲಿ ಆತ ಕೇಳುವಂಥದ್ದು ಉದ್ದೇಶ, ಮಹರ್ಷಿಗಳು ನೀವು 10,000 ಶಿಷ್ಯರೊಂದಿಗೆ ನನ್ನಲ್ಲಿ ಬಂದು ನೀವು ಹೇಗೆ ಆತಿಥ್ಯವನ್ನು ಸ್ವೀಕಾರ ಮಾಡಿದ್ದರೋ ಅದೇ ರೀತಿ ಧರ್ಮಾತ್ಮನಾದಂತಹ ಮತ್ತು ನನಗಿಂತಲೂ ಶ್ರೇಷ್ಠನಾದಂತಹ ಈಗ ಯಾವುದೋ ಒಂದು ಕಾರ್ಯಕಾರಣ ಸಂಬಂಧದಿಂದ ಕಾಡಿನಲ್ಲಿ ಹೋಗಿ ನೆಲೆಸಿರುವಂತಹ ಧರ್ಮರಾಜನಲ್ಲೂ ನೀವು ಹೋಗಿ ಇದೇ ರೀತಿಯಾದಂಥ ಆತಿಥ್ಯವನ್ನು ನೀವು ಸ್ವೀಕರಿಸಬೇಕು. ಇದು ಒಂದನೆಯದಾದಂಥ ವರ. ಇನ್ನು ಎರಡನೆಯದಾಗಿ ನಾನು ಹೇಳಿದಂಥ ಸಂದರ್ಭದಲ್ಲೇ ನೀವು ಹೋಗಿ ಅಲ್ಲಿ ಆತಿಥ್ಯವನ್ನು ಸ್ವೀಕರಿಸಬೇಕು. ಒಟ್ಟಾರೆಯಾಗಿ ಹೋಗುವುದಲ್ಲ, ನಾನು ಯಾವ ಸಂದರ್ಭದಲ್ಲಿ ನೀವು ಹೋಗಬೇಕು ಅಂತ ಈಗ ಹೇಳ್ತೇನೋ ಅದೇ ಸಮಯದಲ್ಲಿ ನೀವು ಹೋಗಬೇಕು. ಹಾಗಾದರೆ ಹೇಗೆ ನೀವು ಹೋಗಬೇಕು ಅಂದರೆ, ಮುಖ್ಯವಾಗಿ ಆತ ಯಾವುದೇ ಅತಿಥಿಗಳು ಬಂದರೂ ಪೂಜಿಸುವಂಥ ಗುಣವಂತನಾಗಿದ್ದಾನೆ, ಸಂತೋಷವನ್ನು ಪಡ್ತಾನೆ. ನೀವು ಹೋದರೆ ಅಲ್ಲಿಗೂ ಹೋಗಿ ಅವನು ನೀಡುವ ಅಂಥ ಆತಿಥ್ಯವನ್ನು ನೀವು ಸ್ವೀಕರಿಸುವಾಗ ಎರಡನೆಯದಕ್ಕೆ ನೀವು ಅಲ್ಲಿಗೆ ಹೋಗಬೇಕೆಂಬುದನ್ನು ನಾನು ಹೇಳುವ ಸಂದರ್ಭ ಅದು ಯಾವುದೆಂದರೆ, ಪಾಂಡವರ ಅರಸಿಯಾದಂಥ ರಾಜಪುತ್ರಿಯಾದಂಥ ದ್ರೌಪದಿಯು ಸಕಲರಿಗೂ ಭೋಜನವನ್ನು ಮಾಡಿಸಿ ತನ್ನ ಪತಿಗಳಿಗೂ ಉಣಬಡಿಸಿ ತಾನು ಊಟ ಮಾಡಿ ಹಾಯಾಗಿ ವಿಶ್ರಾಂತಿ ಸುಖವನ್ನು ಅನುಭವಿಸುತ್ತಿರುವಂಥ ಸಮಯದಲ್ಲಿ ನೀವು ನಿಮ್ಮ ಈ 10,000 ಶಿಷ್ಯ ಗಡನದೊಡನೆ ಅಲ್ಲಿಗೆ ಹೋಗಿ ನೀವು ಆತಿಥ್ಯವನ್ನು ನೀಡಬೇಕಾಗಿ ಅಲ್ಲಿ ನೀವು ಹೋಗಬೇಕು. ಅಂದರೆ ಇಲ್ಲಿರುವಂಥ ಸೂಕ್ಷ್ಮತೆ ಅಂದರೆ, ಯಾವತ್ತು ಅಲ್ಲಿ ಸೂರ್ಯದತ್ತವಾದಂಥ ಅಕ್ಷಯ ಪಾತ್ರೆ ಪಾಂಡವರಲ್ಲಿ ಇದ್ದಿತ್ತು, ಎಷ್ಟೇ 1,000 ಜನರು ಬರಲಿ ಅವರಿಗೆ ಆತಿಥ್ಯವನ್ನು ಆ ಅಕ್ಷಯ ಪಾತ್ರೆಯ ಮೂಲಕ ನೀಡಲಿಕ್ಕೆ ಅವರಿಗೆ ಒಂದು ಸಾಮರ್ಥ್ಯ ಇತ್ತು. ಆದರೆ ಎಲ್ಲರ ಊಟ, ಬ್ರಾಹ್ಮಣರ ಊಟ ಆಗಿ ಪಾಂಡವರ ಊಟ ಆಗಿ ಎಲ್ಲರ ಊಟವೂ ಆಯಿತು ಎಂದು ಆಕೆ ಖಚಿತಪಡಿಸಿಕೊಂಡ ನಂತರ ಕೊನೆಯದಾಗಿ ಆಕೆ ದ್ರೌಪದಿ ಊಟ ಮಾಡುವಂಥದ್ದು. ದ್ರೌಪದಿ ಊಟ ಮಾಡಿ ಆ ಮುಖ್ಯವಾದಂತಹ ಆ ಅಕ್ಷಯ ಪಾತ್ರೆಯನ್ನು ಆಕೆ ತೊಳೆದು ಇಟ್ಟ ಮೇಲೆ ಮತ್ತೆ ಯಾರೇ ಬಂದರೂ ಮತ್ತೊಬ್ಬನಿಗೂ ಕೂಡ ಅಲ್ಲಿ ಅನ್ನವನ್ನು ಬಡಿಸಲಿಕ್ಕೆ ಅಲ್ಲಿ ಆ ದಿನ ಅವಕಾಶ ಇರುವುದಿಲ್ಲ. ಈ ಸೂಕ್ಷ್ಮತೆ ಅಲ್ಲಿ ದುರ್ಯೋಧನನಿಗೆ ಗೊತ್ತಿತ್ತು. ಹೀಗೆ ದ್ರೌಪದಿಯೂ ಊಟವಾದ ನಂತರ, ಆಕೆಯು ಪಾತ್ರೆ ತೊಳೆದಿಟ್ಟ ನಂತರ
ನೀವು ಹೋಗಿ ಆ ಆತಿಥ್ಯವನ್ನು ಸ್ವೀಕರಿಸಿ ಅಂತ ಕೇಳಿದಾಗ ಅಲ್ಲಿ ಸಹಜವಾಗಿ ಪಾಂಡವರಿಗೆ ಅವರಿಗೆ ಆತಿಥ್ಯವನ್ನು ನೀಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆಗ ಕೋಪಗೊಂಡಂತಹ ದುರ್ವಾಸರು ಅಲ್ಲಿ ಪಾಂಡವರಿಗೂ ಧರ್ಮರಾಜನಿಗೂ ಅಲ್ಲಿ ಶಪಿಸಿದ್ದುಂತಾದರೆ ಆ ಶಾಪವು ಅವರನ್ನು ಸುಡುವುದರಿಂದ ನಾನಿಲ್ಲಿ ಸುಖವನ್ನು ಪಡಿತೇನೆ, ನಾನಿಲ್ಲಿ ಸಂತೋಷವನ್ನು ಪಡ್ತೇನೆ. ಅದಕ್ಕೆ ಹೇಳುವಂಥದ್ದು ವಿಘ್ನ ಸಂತೋಷಗಳು ಅಂತ. ಅಂದರೆ ಯಾರಿಗಾದರೂ ಒಬ್ಬರಿಗೆ ತೊಂದರೆಯನ್ನು ಕೊಟ್ಟು ಅವರು ತೊಂದರೆಯನ್ನು ಅನುಭವಿಸುವಾಗ ನಾವು ಸುಖವನ್ನು ಪಡುವಂಥದ್ದು, ಇದಕ್ಕೆ ವಿಘ್ನ ಸಂತೋಷ. ಈ ವರ್ಗಕ್ಕೆ ಅಲ್ಲಿ ಕೌರವನ್ನು ಸೇರಿದ್ದ, ಹಾಗಾಗಿ ಈ ವರವನ್ನು ದುರ್ವಾಸರಲ್ಲಿ ಕೇಳಿದ್ದ. ನೋಡಿ, ನಾವು ಅರ್ಥ ಮಾಡಿಕೊಳ್ಬೇಕು, ಈ ಮನುಷ್ಯನ ಮನಸ್ಸು ಅಂತ ಹೇಳುವಂಥದ್ದು ಅದು ಒಂದು ರೀತಿಯಾದಂಥ ಒಂದು ತೋಟ ಇದ್ದ ಹಾಗೆ. ಆ ತೋಟದಲ್ಲಿ ಫಲವತ್ತಾದಂಥ ಫಲ ಅಂತೇಳುವಂಥದ್ದು, ಆ ಮಣ್ಣು ಅಂತೇಳುವಂಥದ್ದು ಭಗವಂತ ಕೊಟ್ಟೇ ಇರ್ತಾನೆ, ಅದನ್ನು ನಾವೇನು ಸೃಷ್ಟಿ ಮಾಡಬೇಕು ಅಂತಿಲ್ಲ. ಆದರೆ ಆ ತೋಟದಲ್ಲಿ ನಾವು ಒಳ್ಳೆಯ ಫಲವನ್ನು ಬಿತ್ತಿದರೆ, ಒಳ್ಳೆಯ ಬೀಜವನ್ನು ಬಿತ್ತಿದರೆ ಅಲ್ಲಿ ಒಳ್ಳೆ ಒಳ್ಳೆಯ ಫಲವು ಇರ್ತದೆ. ಹಣ್ಣಿದ್ದು ಹೂವಿದ್ದು ಈ ರೀತಿಯಾದಂಥ ಫಲವನ್ನು ಬಿತ್ತರೆ ಒಳ್ಳೆಯ ಫಲಗಳು ಬಿಡ್ತವೆ. ಅದೇ ಮುಳ್ಳಿನ ಗಿಡವೋ ಮತ್ತೊಂದು ಯಾವುದಕ್ಕೂ ಉಪಯೋಗ ಬಾರದಂತಹ ಬೀಜವನ್ನು ಆ ತಲೆಯೊಳಗೆ ಬಿತ್ತಿತ್ತು ಅಂತಾದರೆ ಅದು ಫಲ ಕೊಡ್ತದೇನು? ಅದೇ ತರನಾದಂತಹ ಫಲವು ಅಲ್ಲಿ ಕೊಡ್ತದೆ. ಹಾಗೆ ಮನುಷ್ಯನಾದವನು ಕೂಡ ಆ ತೋಟದಂತಿದ್ದಂತಹ ತಲೆಯಲ್ಲಿ ಉತ್ತಮ ವಿಚಾರಗಳ ಬೀಜವನ್ನು ಬಿತ್ತಿಕೊಂಡು ಸುಂದರವಾದಂತಹ ಪರಿಮಳ ಬೀರುವ ಹೂಗಳನ್ನು ಪಡೆಯಬಹುದು. ಸಾಮಾನ್ಯರಾದಂಥ ನಾವು ಹಾಗೆ ನಮ್ಮ ಮನಸ್ಸಿನಲ್ಲಿ ಕೆಟ್ಟ ವಿಚಾರಗಳೆಲ್ಲವನ್ನು ಪೂರಾ ಹೊರಕ್ಕೆ ಹಾಕಿ ಒಳ್ಳೆ ಒಳ್ಳೆಯ ವಿಚಾರಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಕು. ಸಾಧ್ಯವಾದರೆ ಯಾರಿಗಾದರೂ ಒಳ್ಳೆಯದು ಮಾಡಬೇಕು, ಸಾಧ್ಯವಾದರೆ ಯಾರಿಗಾದರೂ ಉಪಕಾರ ಮಾಡಬೇಕು, ಅಥವಾ ಈ ತಲೆಯಲ್ಲಿ ನಾವು ಜ್ಞಾನವನ್ನು ಸಂಪಾದಿಸಬೇಕು, ಮೋಕ್ಷ ಮಾರ್ಗವನ್ನು ಅನಿಸಬೇಕು. ಹಾಗೆ ಆಧ್ಯಾತ್ಮಿಕ ವಿಚಾರಗಳನ್ನು ತಿಳಿದುಕೊಳ್ಳುವುದು ಮಾತ್ರ ಅಲ್ಲ, ಅದನ್ನು ಇನ್ನೊಬ್ಬರಿಗೆ ಹೇಳಬೇಕು. ಹೇಳಿದ ನಂತರ ನಾವು ಜೀವನದಲ್ಲಿ ಸ್ವಲ್ಪವಾದರೂ ಅನುಭವಿಸಬೇಕು, ಅದನ್ನು ಅನುಸರಿಸಬೇಕು ಇತ್ಯಾದಿ ವಿಚಾರಗಳನ್ನು ಮನಸ್ಸಿನಲ್ಲಿ ತುಂಬಿಸಿಕೊಂಡಾಗ ಆ ಮನುಷ್ಯ ಸರ್ವಶ್ರೇಷ್ಠನೆನಿಸಿಕೊಳ್ತಾನೆ, ಹಾಗೆ ವಿಚಾರವಂತನಾಗ್ತಾನೆ. ಅಯ್ಯ, ಕೌರವ ಮಾತ್ರ ಆ ಮನಸ್ಸಿನಲ್ಲಿ ದುರ್ಬುದ್ಧಿಯನ್ನೇ ಬಿತ್ತಿಕೊಂಡು ಆ ದುರ್ನಡತೆಯನ್ನೇ ತೋರುವುದರಿಂದ ಈ ರೀತಿಯಾದಂಥ ಅಲ್ಲಿ ಆತ ವರವನ್ನು ಕೇಳ್ತಾನೆ. ಆ ಸ್ಥಳಗಳಲ್ಲಿ ಮುಳ್ಳುಗಳಿಂದ ಕೂಡಿದ ಕಳೆ ಬೆಳೆದಂತೆ ಈತನ ಮನಸ್ಸು ಕೂಡ ಮುಳ್ಳಿನಿಂದ, ಕ್ರೋಧದಿಂದ, ದ್ವೇಷದಿಂದ ಅಲ್ಲಿ ತುಂಬುತ್ತದೆ. ಮಹಾಮಹಮರಾದಂಥ ದುರ್ವಾಸ ಮಹರ್ಷಿಗಳು ದುರ್ಯೋಧನನ್ನು ಕುರಿತು ಅವ ಯಾವಾಗ ಈ ರೀತಿಯಾದಂಥ ವರವನ್ನು ಕೇಳಿದ್ನೋ ಆಗ ಕರಿಷ್ಯೇತ್ವತ್ ಪ್ರೀಸ, ನಿನ್ನ ಒಂದು ಪ್ರೀತಿಗಾಗಿ, ನೀನು ಏನು ವರವನ್ನು ಕೇಳಿದಿ ನಿನ್ನ ಪ್ರೀತಿಗಾಗಿ ಆ ವರವನ್ನು ನಾನು ನಡೆಸಿಕೊಡ್ತೇನೆ ಎಂಬುದಾಗಿ ಅಲ್ಲಿ ಉತ್ತರವನ್ನು ಕೊಟ್ಟು ಅಲ್ಲಿ ಹೊರಟು ಹೋಗ್ತಾರೆ. ಹಾಗೆ ನೀನು ಹೇಳಿದಂತೆಯೇ ಮಾಡುತ್ತೇನೆ ಎಂಬುದು ಅಲ್ಲಿ ದುರ್ವೋಧನನಿಗೆ ಆಶ್ವಾಸನೆಯನ್ನು ಕೊಟ್ಟು ಶಿಷ್ಯರೊಂದಿಗೆ ಅವರು ಹೊರಟು ಹೋಗ್ತಾರೆ. ಹಾಗಾದರೆ ದುರ್ಯೋಧನ ದುರ್ವಾಸರಲ್ಲಿ ಈ ರೀತಿಯಾದಂಥ ವರವನ್ನು ಯಾಕೆ ಕೇಳಿದ ಎಂಬುದನ್ನು ನಾವು ಈಗಲೇ ಅಲ್ಲಿ ಹೇಳಿಯಾಗಿದೆ. ಕಾರಣ ಅಲ್ಲಿ ಅಕ್ಷಯ ಪಾತ್ರೆಯು ಬರಿದಾದಾಗ ಅಲ್ಲಿ ಮತ್ತೆ ಅನ್ನವು ಸಿಕ್ಕುವುದಿಲ್ಲ ಎಂಬುದು ಆತನ ಮುಖ್ಯ ಉದ್ದೇಶವಾಗಿತ್ತು. ಹಾಗೆ ಅಲ್ಲಿ ಅನ್ನವು ಸಿಗದೇ ಇದ್ದಾಗ ಅತಿಥಿಗಳಾಗಿ ಅವರು ಆಗಮಿಸಿದರೆ ಧರ್ಮರಾಜ ಖಂಡಿತವಾಗಿಯೂ ಆತಿಥ್ಯವನ್ನು ನೀಡಲು ಸಾಧ್ಯವಾಗದೆ ದುರ್ವಾಸರ ಅಲ್ಲಿ ಕೋಪಕ್ಕೆ ಬಲಿಯಾಗಬೇಕಾಗಿತ್ತು. ಆತನ ಕ್ರೋಧಾಗ್ನಿಯಲ್ಲಿ ಬೆಂದು ಅಲ್ಲಿ ಪಾಂಡವರು ಹೋಗುತ್ತಾರೆ ಎಂಬುದು ಅಲ್ಲಿ ಕೌರವನ ಆಶಯವೂ ಆಗಿತ್ತು. ಆದರೆ ತಾನೊಂದು ಬಗೆದರೆ ದೈವವೊಂದು ಬಗೆಯುತ್ತದೆ. ಅನ್ಯತಾ ಚಿಂತಿತಂ ಕಾರ್ಯ ದೈವೇನೋ ಕೃತಮಾನ್ಯತಾ ಅಂತ. ನಾವು ಎಣಿಸೋದು ಒಂದು, ಆದರೆ ಆಗುವುದು ಒಂದು. ನಾವು ಎಣಿಸಿದ್ದೆಲ್ಲವೂ ಯಾವತ್ತೂ ಆಗಲಿಕ್ಕೆ ಸಾಧ್ಯವೇ ಇಲ್ಲ, ಆದರೆ ನಾವು ದೇವರೇ ಆಗಿಬಿಡ್ತೇವೆ. ಆದರೆ ಆ ವಿಧಿಯ ಲೆಕ್ಕಾಚಾರ ಅಂತ ಹೇಳುವಂಥದ್ದು ಹಾಗೇ ಇರ್ತದೆ. ಅದೇ ರೀತಿ ಇಲ್ಲೂ ಕೂಡ ಅದೇ ರೀತಿ ಆಗುತ್ತದೆ. ಒಂದು ದಿನ ದುರ್ವಾಸರೇನೋ ಕೌರವನಿಗೆ ಕೊಟ್ಟಂಥ ವರದಂತೆ ಅವರ ಊಟ ಆದಂಥ ಅಕಾಲದಲ್ಲಿ ಹೋಗಿ ಅಲ್ಲಿ ಆತಿಥ್ಯವನ್ನು ಸ್ವೀಕರಿಸುವುದಾಗಿ ಅಲ್ಲಿ ಹೇಳ್ತಾರೆ. ಪಾಪ ಅಲ್ಲಿ ಧರ್ಮರಾಜನಿಗೇನು ಗೊತ್ತು, ಬಂದಂಥ ಮಹಾತ್ಮರನ್ನು ನಾಲ್ಕು ಹೆಜ್ಜೆ ಮುಂದೆ ಹೋಗಿ ಅನುಜರ ಜೊತೆಯಲ್ಲಿ ಯಥಾಪ್ರಕಾರವಾಗಿ ಸ್ವಾಗತಿಸಿ ಶ್ರೇಷ್ಠ ಆತರಣದಲ್ಲಿ ಕುಳ್ಳಿರಿಸಿ ಉಪಚರಿಸಿ ಒಳ್ಳೆಯದಾದಂಥ ಮಾತುಗಳನ್ನೇಜಿ ಮನಸ್ಸಿಗೂ ಸಂತೋಷವನ್ನು ಕೊಡ್ತಾರೆ. ಅಲ್ಲಿ ದುರ್ವಾಸ ಮನಸ್ಸಿಗಳು ಪೂರ್ವ ಸಿದ್ಧತೆ ಅಂತ ಅಲ್ಲಿ ಹೇಳ್ತಾರೆ. ನನಗೆ ಹಸಿವಾಗಿದೆ, ನನಗೆ ನೀನು ಆತಿಥ್ಯವನ್ನು ಸಿದ್ಧಪಡಿಸು, ನಾನೀಗ ನದಿಗೆ ಹೋಗಿ ನಿತ್ಯಾನ್ನಿಕಗಳನ್ನು ಪೂರೈಸಿಕೊಂಡು ಬರ್ತೇನೆ ಅಂತ. ಅಂದರೆ ನಾವು ಊಟ ಮಾಡುವ ಮುಂಚೆ ನಿತ್ಯಾನ್ನಿಕಗಳು ತರ್ಪಣ ಇತ್ಯಾದಿಗಳನ್ನು ಬಿಡುವಂಥದ್ದು ಎಲ್ಲ ಕ್ರಮ ಇದೆ, ಸ್ನಾನ ಮಾಡುವಂಥದ್ದು ಎಲ್ಲ ಅದನ್ನು ಮುಗಿಸಿ. ಧರ್ಮರಾಜ ಧರ್ಮಾತ್ಮ ಅವನಿಗೆ ಇತ್ತೆಲ್ಲ ಗೊತ್ತಿಲ್ಲ, ಅವನು ಆದಿತ್ತು ನೀವು ಹೋಗಿ ಬನ್ನಿ ನಾನು ಸಿದ್ಧತೆ, ಯಾಕಂದರೆ ಅವನಿಗೆ ಗೊತ್ತಿತ್ತು ಅಕ್ಷಯ ಪಾತ್ರೆಗಿತ್ತು ಅಂತ. ಆದರೆ ಈ ರಹಸ್ಯ ಅಂತೇಳುವಂಥದ್ದು ಅವನ ಮನಸ್ಸಿನಲ್ಲಿ ನೆನಪಿತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಅವರನ್ನು ಕಳಿಸಿಕೊಡ್ತಾನೆ. ಹಾಗೆ ಸಂಪ್ರದಾಯದಂತೆ ಮಹರ್ಷಿಗಳು
ಸ್ನಾನ ಅಗ್ನಿಕಾಗಿಗಳನ್ನು ಮುಗಿಸಿಕೊಂಡು ತಮ್ಮ ಆತಿಥ್ಯವನ್ನು ಸ್ವೀಕರಿಸಲು ಶಿಷ್ಯ ಸಮೇತರಾಗಿ ಅವರು ನದಿಯ ಕಡೆಗೆ ಅಲ್ಲಿ ಹೋಗ್ತಾರೆ. ಭೋಜನಕ್ಕೆ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಅವರು 10,000 ಮಂದಿ ಶಿಷ್ಯಂದಿರೊಡನೆ ಇಲ್ಲಿ ಮತ್ತೆ ಪುನಃ ತಮ್ಮ ಆಶ್ರಮಕ್ಕೆ ಬಂದು ಇಲ್ಲಿ ಆತಿಥ್ಯವನ್ನು ಸ್ವೀಕಾರ ಮಾಡಬೇಕು. ಆದರೆ ಈ ಇಕ್ಕಟ್ಟಿನ ಸಂದರ್ಭ ಅಂತೇಳುವಂಥದ್ದು ಅದು ಮನೆಯ ಒಳಗಿನ ಗೃಹಿಣಿಗೆ ಮಾತ್ರ ಗೊತ್ತು. ನಾವೇನೋ ನೆಂಟರು ಬಂದ ಕೂಡಲೇ ಅವನು ಆಹಾರ ಸಿದ್ಧ ಮಾಡು ಅಂತ ನಾವು ಮನೆಯವರಲ್ಲಿ ಹೇಳಿಬಿಡ್ತೇವೆ. ಆದರೆ ಒಳಗೆ ಅಲ್ಲಿ ಬೇಕಾದಂಥ ವ್ಯವಸ್ಥೆ ಉದ್ಯೋಗ ಇಲ್ಲವಂಥ ಸಾಮಾನ್ಯ ನಮಗೂ ಹಾಗೆ ಗೊತ್ತೇ ಆಗುವುದಿಲ್ಲ. ಅದೇ ರೀತಿ ಅಲ್ಲಿ ಪಾಂಡವರಿಗೂ ಅದೇ ರೀತಿ ಆಯಿತು. ಆವತ್ತ ಹೇಳಿದ ಮಹರ್ಷಿಗಳು ಬಂದಿದ್ದಾರೆ ಭೋಜನಕ್ಕೆ ಸಿದ್ಧ ಮಾಡು ಅಂತ. ಆದರೆ ಈ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಕ್ಕಿ ಬಿದ್ದಿರುವುದು ದ್ರೌಪದಿ ಮಾತ್ರ. ಈ ಸಂದರ್ಭದಲ್ಲಿ ನಮ್ಮನ್ನು ಕಾಪಾಡಲು ಏನು ಮಾಡಬೇಕು? ಮಹರ್ಷಿಗಳು ಬರ್ತಾರೆ, ಅವರಿಗೆ ಆತಿಥ್ಯವನ್ನು ಸ್ವೀಕಾರ ಮಾಡದಿದ್ದರೆ ಆತಿಥ್ಯವನ್ನು ನೀಡದಂತಹ ಒಂದು ಪಾಪ ಅಂತೇಳುವಂಥದ್ದು ಬರ್ತದೆ. ಕುಪಿತರಾಗಿ ಅವರು ಶಾಪ ಕೊಡ್ತಾರೆ. ಈಗ ಬಹಳ ಘೋರವಾದಂಥ ಕಷ್ಟದಲ್ಲಿ ನಾವು ಸಿಲುಕ್ತೇವೆ ಅಂತ ಯಾವಾಗ ದ್ರೌಪದಿ ಮನಸ್ಸಿಗೆ ಬಂತು, ಇದರಿಂದ ಪಾರಾಗುವಂತಹ ಪರಿ ಹೇಗೆ ಎಂದಾಗ ಆತನ ಮನಸ್ಸಿಗೆ ಆಕೆಯ ಮನಸ್ಸಿಗೆ ಬಂದದ್ದು ಶ್ರೀಕೃಷ್ಣನೊಬ್ಬನೇ. ಅಂದರೆ ನಾವೊಬ್ಬರು ನಮ್ಮ ಪ್ರೀತಿಯ ದೇವರು ಅಂತ, ಇಷ್ಟ ದೇವರು ಅಂತ. ನಮಗೆ ಕಷ್ಟ ಬಂದಾಗ ಯಾರಿಂದಲೂ ನಮಗೆ ಅಲ್ಲಿ ಸಹಾಯವು ಸಿಕ್ಕುವುದಿಲ್ಲ ಎಂಬ ಸಂಪೂರ್ಣವಾದಂಥ ಮನವರಿಕೆ ನಮಗೆ ಆದಂಥ ಪಕ್ಷದಲ್ಲಿ ಆಗ ನಾವು ಆ ಇಷ್ಟ ದೇವರ, ನಮ್ಮ ಪ್ರೀತಿಯ ದೇವರ ಮೊರೆಯನ್ನೇ ಹೋಗಬೇಕಾಗ್ತದೆ. ಅದೇ ರೀತಿಯಾಗಿ ಅಲ್ಲಿ ದ್ರೌಪದಿಯು ಕೂಡ ಅಲ್ಲಿ ಅಣ್ಣನಾದಂತಹ, ಜಗತ್ ರಕ್ಷಕನಾದಂತಹ, ಭಕ್ತ ರಕ್ಷಕನಾದಂತಹ ಆ ಶ್ರೀಕೃಷ್ಣನ ಮೊರೆಯನ್ನು ಹೋಗ್ತಾಳೆ. ತನಗೊಬ್ಬನೇ ಆತನೇ ರಕ್ಷಕನೆಂದು ತಿಳಿದು ಅವನ ಮೊರೆ ಹೋಗುವಂಥದ್ದು. ಹಾಗೆ ಶ್ರೀಕೃಷ್ಣನನ್ನು ಧ್ಯಾನ ಮಾಡತೊಡಗಿದಳು. ಕೃಷ್ಣ ಕೃಷ್ಣ ಮಹಾಬಾಹೋ ದೇವಕೀ ನಂದನಾಯ ವಸುದೇವ ಜಗನ್ನಾಥ ಪ್ರಣತಾರ್ಥಿ ವಿನಾಶನ ಪಾಹಿ ಮಾಂ ಕೃಪಯಾದೇವ ಶರಣಾಗತ ವತ್ಸಲ ನೀಲೋತ್ಸಲ ದಲಶ್ಯಾಮ ಪದ್ಮಗರ್ಭ ಋಣೇಕ್ಷಣ ಅಂತೇಳಿ ಅಲ್ಲಿ ಪರಿಪರಿಯಾಗಿ ಶ್ರೀಕೃಷ್ಣನನ್ನು ಆಕೆ ಧ್ಯಾನ ಮಾಡ್ತಾಳೆ. ಅಂದರೆ ಸಕಲ ವಿಶ್ವವನ್ನು ಆತ್ಮದಲ್ಲಿ ಅಡಗಿಸಿಕೊಂಡಿರುವವನೇ, ಸಕಲ ಜಗತ್ತಿಗೂ ತಂದೆಯಾದವನೇ, ಪ್ರಭುವೇ, ಶರಣಾಗತ ರಕ್ಷಕನೇ, ಪ್ರಜಾಪಾಲಕನೇ, ನಾನು ನಿನಗೆ ವಂದಿಸುತ್ತೇನೆ. ಆಕೆ ಈ ರೀತಿಯಾಗಿ ಪರಿಪರಿಯಾಗಿ ಅಲ್ಲಿ ಆಕೆಯನ್ನು ಧ್ಯಾನ ಮಾಡುವಂಥದ್ದು, ಪ್ರಾರ್ಥಿಸುವಂಥದ್ದು. ಹಾಗೆ ನನ್ನನ್ನು ಕೃಪೆಯಿಂದ ಕಾಪಾಡು, ನಮ್ಮ ಹೊಣೆ ಹೊತ್ತಿರುವ ನೀನು ನಾಥನಾಗಿರುವುದರಿಂದ ಈಗ ನಮಗೆ ಪ್ರಾಪ್ತವಾಗಿರುವ ಸಂಕಟದಿಂದ ನಮ್ಮನ್ನು ಪಾರು ಮಾಡು. ಹೀಗೆ ಆಕೆ ಪರಿಪರಿಯಾಗಿ ಬೇಡಿಕೊಂಡಳು. ಅಂದರೆ ನಮ್ಮ ಯಾವುದೇ ಕಷ್ಟ ಅಂತೇಳುವಂಥದ್ದು, ಇದು ಒಂದು ಕಡೆಯಲ್ಲಿ ಮಹಾಭಾರತದಲ್ಲಿ ಬರುವಂಥ ಪ್ರಸಂಗ. ಆದರೂ ಕೂಡ ಈ ಕಥೆಯನ್ನು ನಾವು ಕೇಳಿದಾಗ ನಾವು ಏನು ತಿಳ್ಕೊಳ್ಬೇಕು? ಹಾಗಾದರೆ ಈ ಪ್ರವಚನವನ್ನು ಇತ್ಯಾದಿಗಳನ್ನು ಮಾಡುವ ಉದ್ದೇಶ ಏನು? ಮನುಷ್ಯನಿಗೂ ಈ ಕಷ್ಟ ಅಂತೇಳುವಂಥದ್ದು ನಿತ್ಯ ಯಾವತ್ತು ಬರ್ತದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಹಾಗಾದರೆ ನಮ್ಮಿಂದ, ಮಾನವನಿಂದ ಪರಿಹರಿಸಲಾಗದಂಥ ಈ ಕಷ್ಟವನ್ನು ಪರಿಹರಿಸುವವರು ಯಾರು? ನಮ್ಮ ಆರಾಧ್ಯ ದೈವವಾದಂತಹ ಭಗವಂತ ನಮ್ಮ ಕಷ್ಟವನ್ನು ಬಗೆಹರಿಸಬೇಕು. ಕಣ್ಣಿಗೆ ಬಂದಂತಹ ಒಂದು ಆಪತ್ತು ಅಂತೇಳುವಂಥದ್ದು ಕಣ್ಣಿನ ರೆಪ್ಪೆಗೆ ಬಂದು ಹೋಯಿತು ಅಂತ ಆಗ ಕಣ್ಣು ರಕ್ಷಣೆ ಆಗ್ತದೆ, ರೆಪ್ಪೆ ಒಂಚೂರು ಗಾಯ ಆಗ್ತದೆ ಅಷ್ಟೇ. ಅದೇ ರೀತಿ ಈ ಕಷ್ಟ ಅಂತೇಳುವಂಥದ್ದು ನಮಗೆ ಬಂದಾಗ ಅದು ಕಣ್ಣನ್ನು ಕಳೆಕೊಳ್ಳದೆ ರೆಪ್ಪೆಗೆ ಬಂದು ಹೋಗಬೇಕಾದ್ರೆ ನಮಗೆ ರಕ್ಷಣೆಯನ್ನು ಕೊಡಬೇಕಾದವ ಅಲ್ಲಿ ಭಗವಂತನೇ ಆಗಿರುತ್ತಾನೆ. ಹಾಗಾಗಿ ನಾವು ಅನುದಿನವೂ ಭಗವಂತನನ್ನು ನಾವು ಪ್ರಾರ್ಥನೆ ಮಾಡುವ ಮೂಲಕ ಭಗವಂತ ನಮಗೆ ರಕ್ಷಣೆಯನ್ನು ಕೊಡ್ತಾನೆ. ಹಾಗಾದರೆ ನಾವು ಅದನ್ನೇ ಹೇಳುವುದು, ಕುಲಜನೇ ಆಗಲಿ ಅಕುಲಜನೇ ಆಗದೆ ಭಗವಂತನ ನಾಮಸ್ಮರಣೆಗಿಂತ ನಮ್ಮ ಈ ಸುಖ ಅಂತೇಳುವಂಥದ್ದನ್ನು ನಾವು ಪಡೆದುಕೊಳ್ಳಿಕ್ಕೆ ಸಾಧ್ಯ ಉಂಟು. ಹಾಗಂತಾಗಿ ಈ ಸಂಸಾರಾರಣ ಅಂತೇಳುವಂಥದ್ದು ಅದು ಸಮುದ್ರ ಇದ್ದ ಹಾಗೆ, ಆ ಸಂಸಾರಾರಣವನ್ನು ದಾಟಬೇಕಾದ್ರೆ ಆ ಭಗವಂತನ ಒಂದು ಕೃಪೆ ಅಂತ ಹೇಳುವಂಥದ್ದು ಮನುಷ್ಯನಿಗೆ ಬೇಕೆ. ಹಾಗಾಗಿ ಕುಲಜನೇ ಆಗಲಿ ಅಕುಲಜನೇ ಆಗಲಿ ಭಗವಂತನ ನಾಮಸ್ಮರಣೆಗಿಂತ ಮಾತ್ರ ಅದನ್ನು ದಾಟಿಕೊಂಡು ಹೋಗಲಿಕ್ಕೆ ಸಾಧ್ಯ ಉಂಟು. ಅದು ಬಿಟ್ಟು ಜಪ ತಪ ಹೋಮ ಹವನ ಇತ್ಯಾದಿಗಳಿಂದ ನಾವು ಅದನ್ನು ಸರಿ ಮಾಡಿಕೊಳ್ತೇವೆ ಅಂತ ಹೇಳಲಿಕ್ಕೆ ಅಲ್ಲಿ ಸಮಯವೂ ಇಲ್ಲ, ಸಂದರ್ಭವೂ ಅಲ್ಲ, ಇವುಗಳಿಂದ ಸಾಧ್ಯವಿಲ್ಲ. ಹಾಗಾಗಿ ಅನನ್ಯ ಭಾವದಿಂದ ಆ ಭಗವಂತನನ್ನು ಸ್ಮರಿಸಿದಾಗ ಅಲ್ಲಿ ನಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಭಗವಂತ ಈಡೇರಿಸಿಕೊಟ್ಟು ನಮ್ಮ ಕಷ್ಟವನ್ನು ಆತ ಕಳೆಯಲಿಕ್ಕೆ ತನ್ಮೂಲಕ ಸಾಧ್ಯ ಉಂಟು ಅಂತ ಹೇಳುತ್ತಾ, ಹಾಗಾದರೆ ಕೃಷ್ಣ ಈಕೆಯ ಮೊರೆಗೆ ಬಂದು ಆಕೆಯನ್ನು ಹೇಗೆ ಕಾಪಾಡುತ್ತಾನೆ ಎಂಬುದನ್ನು ನಾವು ಮುಂದಿನ ಸಂಚಿಕೆಯಿಂದ ನೋಡೋಣ ಅಂತ ಹೇಳ್ತಾ, ಈ ಕಥೆಯನ್ನು ಕೇಳಿದಂಥ ಎಲ್ಲರೂ ಕೂಡ ಆ ಕೃಷ್ಣ ಪರಮಾತ್ಮ ನಿಮಗೆ ಆಯುರಾರೋಗ್ಯ ಐಶ್ವರ್ಯವನ್ನು ಕರುಣಿಸಲಿ ಎಂಬ ಮಾತಿನೊಂದಿಗೆ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.
ಮಾಡಿ.